ಮಂಗಳೂರು ಮಹಾನಗರದಲ್ಲಿ ಸಾವಿರಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಡೀತಾ ಇರುವಂತಹ ಸ್ಮಾರ್ಟ್ ಸಿಟಿ ಕಾಮಗಾರಿಯ ಅಧ್ವಾನ ದಿನಕ್ಕೊಂದರಂತೆ ಬೆಳಕಿಗೆ ಬರ್ತಾಗಿದೆ. ಒಂದಷ್ಟು ಕಾಮಗಾರಿಗಳು ಸಾಮಾಜಿಕ ಜಾಲತಾಣದಲ್ಲಿ ಟ್ರೋಲ್ಗೆ ಒಳಗಾಗಿ ಜನರ ಆಕ್ರೋಶಕ್ಕೂ ಕಾರಣ ಆಗ್ತಾ ಇದೆ. ಕಳೆದ ಎರಡು ದಿನದ ಹಿಂದೆ ಮಂಗಳೂರಿನ ಜೈಲ್ ರೋಡ್ ರಸ್ತೆಯ ಒಂದು ಚಿತ್ರ ಸಾಮಾಜಿಕ ಜಾಲತಾಣದಲ್ಲಿ ಟ್ರೋಲ್ ಆಗಿ ವ್ಯಾಪಕ ಟೀಕೆಗೆ ಕೂಡ ಗುರಿಯಾಗಿತ್ತು. ಲೈಟ್ ಕಂಬ, ಫುಟ್ಪಾತ್ ನುಂಗಿತ್ತ, ಕೇಳವ್ವ ತಂಗಿ, ಸ್ಮಾರ್ಟ್ ಸಿಟಿ ಮಂಗಳೂರು ನುಂಗಿತ್ತ ಎನ್ನುವಂತಹ ವ್ಯಂಗ್ಯದ ಬರಹಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಕಂಡುಬಂದಿತ್ತು. ಕಾರಣ ಏನಪ್ಪ ಅಂತ ಕೇಳಿದರೆ, ರಸ್ತೆಯ ಮಧ್ಯದಲ್ಲೇ ಇರುವಂತಹ ಲೈಟ್ ಕಂಬ, ಅದರ ಸುತ್ತಲೂ ಕಾಂಕ್ರೀಟ್ ರಸ್ತೆ ನಿರ್ಮಾಣದ ಚಿತ್ರ, ಇದು ಸಾಕಷ್ಟು ಟ್ರೋಲ್ ಮತ್ತು ಆಕ್ರೋಶಕ್ಕೂ ಕೂಡ ಗುರಿಯಾಗಿತ್ತು. ಏನು ಈ ಒಂದು ರಸ್ತೆ ಇರುವಂಥದ್ದು ಜೈಲ್ ರೋಡ್ನಲ್ಲಿ, ಅಲ್ಲಿ ಕಾಮಗಾರಿ ನಡೀತಾ ಇದೆ. ಆದರೆ ಯಾವ ಇಂಜಿನಿಯರ್ ಅಥವಾ ಯಾವ ಕಾಂಟ್ರಾಕ್ಟುದಾರ ಕಾಮಗಾರಿಯನ್ನು ನಡೆಸಿದ್ದನೋ ಗೊತ್ತಿಲ್ಲ. ರಸ್ತೆಯ ಮಧ್ಯದಲ್ಲೇ ಲೈಟ್ ಕಂಬ ಇರುವಂತಹ ಒಂದು ದೃಶ್ಯಾವಳಿಗಳು ಕಂಡುಬಂದಿತ್ತು. ಇನ್ನು ಸಾಕಷ್ಟು ಚರ್ಚೆಗೆ, ಟ್ರೋಲ್ಗೆ ಮತ್ತು ಟೀಕೆಗೆ ಒಳಗಾದ ಬಳಿಕ ಇವತ್ತು ನಮಗೆ ಜೈಲ್ ರೋಡ್ ರಸ್ತೆಯಲ್ಲಿ ಈ ಒಂದು ಲೈಟ್ ಕಂಬವನ್ನು ಸ್ಥಳಾಂತರ ನಡೆಸ್ತಾ ಇರುವಂತಹ ದೃಶ್ಯಾವಳಿಗಳು ಕಂಡುಬಂದಿದೆ. ನಾವು ದೃಶ್ಯದಲ್ಲಿ ಕೂಡ ಗಮನಿಸ್ಬೋದು, ಈಗ ಸೈಡ್ನಲ್ಲಿ ಒಂದು ಗುಂಡಿ ಅಗಿತಾ ಇದ್ದಾರೆ, ಅದು ಅಲ್ಲಿ ನಡುವಿನಲ್ಲಿದ್ದಂತಹ ಲೈಟ್ ಕಂಬವನ್ನು ಎತ್ತಿ ಸೈಡಿಗೆ ಹಾಕೋದಕ್ಕೆ ಮೆಸ್ಕಾಮ್ನ ಒಂದಷ್ಟು ಸಿಬ್ಬಂದಿಗಳ ಥರ ಕಂಡು ಬರ್ತಾ ಇದ್ದಾರೆ ಅವರು. ಮತ್ತು ಈ ಕಡೆ ಒಬ್ಬರು ಅಗಿತಾ ಇರುವಂತಹ ದೃಶ್ಯಾವಳಿ, ಅಂದರೆ ಸಾಕಷ್ಟು ಜನವಿರೋಧ, ವ್ಯಾಪಕ ಟೀಕೆಯ ಬಳಿಕ ಸಂಬಂಧಪಟ್ಟವರು ಎಚ್ಚೆತ್ತುಕೊಂಡು ರಸ್ತೆ ಮಧ್ಯದಲ್ಲಿದ್ದಂತಹ ಲೈಟ್ ಕಂಬವನ್ನು ಈಗ ಸ್ಥಳಾಂತರಿಸುವ ಕೆಲಸವನ್ನು ನಡೆಸ್ತಾ ಇದ್ದಾರೆ. Thank you.